नमस्ते वीक्षकरे टीवी 5 विशेष कार्यक्रम के स्वागत नानु अर्चना शर्मा कोरोना प्रॉब्लम स्टार्ट नम सैंडलवुड कंप्लीट आगि साइलेंट आगिबिट्टितु बट ईगा एष्टु साइलेंट आगित्तो अष्टे आक्टिव आगिदे अर्धक निंतिरो सिनिमागळ शूटिंग शुरू आगिदे होस होस सिनिमा सेट इरुत्तिदे साकष्टु यंग टैलेंट्स इंडस्ट्री गे एंट्री कोड्तिद्दारे बट इल्लोब्रु सैंडलवुड न यंग टैलेंट सैंडलवुड गे री एंट्री कोड्ता इद्दारे 2016 ಅಲ್ಲಿ ಬ್ಯಾಂಗ್ ಆಗಿ ಎಂಟ್ರಿ ಕೊಟ್ಟು ಹೋಗುಮ ಹೋಗುಮ ಎಲ್ಲರ ಒಂದಪ್ಪ ಕದ್ದು ಹೋಗುಮ ಅಂತ 4 ಇಯರ್ಸ್ ಎಲ್ಲಿ ಹೋದ್ರು ಅಂತಲೇ ಗೊತ್ತಾಗ್ಲಿಲ್ಲ ಬಟ್ ಈಗ ಕಂಪ್ಲೀಟ್ ಚೇಂಜ್ ಆಗಿ ಸೂಪರ್ ಸ್ಟೈಲಿಶ್ ಆಗಿ ರೀ ಎಂಟ್ರಿ ಕೊಡ್ತಿದ್ದಾರೆ ಯಾರಿದು ಎಸ್ ಒನ್ ಅಂಡ್ ಓನ್ಲಿ ಎಕ್ಸ್ ಮಿನಿಸ್ಟರ್ ಚಲುವರಾಯಸ್ವಾಮಿ ಅವರ ಮಗ ಸಚಿನ್ ಚಲುವರಾಯಸ್ವಾಮಿ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ ಥ್ಯಾಂಕ್ ಯು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಸೊ ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಯಾಕೆ ಅಂತಂದ್ರೆ ಇಂಡಸ್ಟ್ರಿಗೆ ರೀ ಎಂಟ್ರಿ ಕೊಟ್ಟಿದ್ದೀರಾ ನಿಮ್ಮ ಪೋಸ್ಟರ್ ನೋಡಿದ್ವಿ ಲುಕ್ ನೋಡಿದ್ವಿ ಎಲ್ರಿಗೂ ಇಷ್ಟ ಆಯ್ತು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತು ಕಂಗ್ರಾಚ್ ಫಾರ್ ದಟ್ ಥ್ಯಾಂಕ್ ಯು ಅದೇ ಬೇಕಾಗಿರತ್ತಾನೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸೊ ಎಸ್ ಸೊ ಹೇಳಿ ಸಚಿನ್ ಏನು 2016 ಅಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಎಂಟ್ರಿ ಕೊಟ್ರಿ ಸೊ ನಾನು ಆಲ್ರೆಡಿ ಹೇಳಿದ ಸಾಂಗು ಸಖತ್ ವೈರಲ್ ಆಗಿತ್ತು ಈಗಲೂ ಎಷ್ಟೋ ಜನದ ಮೋಸ್ಟ್ ಫೇವ್ರೇಟ್ ಸಾಂಗ್ ಅದು ಸೊ ಅದಾದ್ಮೇಲೆ ಸಚಿನ್ ಎಲ್ಲಿ ಹೋದ್ರು ಏನ್ ಮಾಡಿದ್ರು ಯಾಕಿಷ್ಟು ಗ್ಯಾಪ್ ತಗೊಂಡ್ರು ಏನ್ ಕತೆ ನೀವು ಹೇಳ್ದಂಗೆ ಆ ಸಾಂಗೆ ನನ್ನ ಇವತ್ತವರೆಗೂ ಉಳಿಸಿರೋದು ಇಂಡಸ್ಟ್ರಿಲಿ ಅಂತ ಹೇಳ್ಬೋದು ಯಾಕಂದ್ರೆ ಸಿನಿಮಾ ಬಂತು ಹೋಯ್ತು ಅದು ಅಷ್ಟು ಸೌಂಡ್ ಮಾಡಲಿಲ್ಲ ಆ ಟೈಮಲ್ಲಿ ಬಟ್ ಸಾಂಗ್ ಇವತ್ತವರೆಗೂ ಇದೆ ಅದರಿಂದನೇ ಜನ ರೆಕಗ್ನೈಸ್ ಮಾಡ್ತಾರೆ ಕೂಡ ಗ್ಯಾಪ್ ಏನಕ್ಕೆ ಅಂದರೆ ಅದಾದ ತಕ್ಷಣ ಒಂದೆರಡು ಪ್ರಾಜೆಕ್ಟ್ಸ್ ಟೇಕ್ ಆಫ್ ಆಗಬೇಕಿತ್ತು ಕಾರಣಾಂತರಗಳಿಂದ ಆಗಲಿಲ್ಲ ಅದಾದಮೇಲೆ ಸಡನ್ನಾಗಿ ಅಪ್ಪನ ಎಲೆಕ್ಷನ್ ಬಂತು ಸೊ ಆ ಕಡೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಡೈವರ್ಟ್ ಆಯಿತು ಸೊ ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಗ್ಯಾಪ್ ಜಾಸ್ತಿ ಆಗಿದ್ರಿಂದ ಒಂದು ಸ್ವಲ್ಪ ಕಾನ್ಷಿಯಸ್ ಆದೆ ಒಂದೊಳ್ಳೆ ಕತೆ ಬೇಕು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಗ್ಯಾಪ್ ತೊಗೊಂಡಿದ್ದಕ್ಕೂ ವ್ಯಾಲ್ಯೂ ಇರಲ್ಲ ಅವಾಗ ಅಂತ ಹಾಗೆ ನನಗೂ ಪ್ರಿಪ್ರೇಷನ್ಸ್ ಬೇಕು ಅನ್ನಿಸ್ತು ಸೊ ಎಲ್ಲ ರೀತಿ ಆ್ಯಕ್ಟಿಂಗ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಫೈಟ್ಸ್ ಇರ್ಬೋದು ಎಲ್ಲ ರೀತಿ ಇನ್ನೊಂದು ಸ್ವಲ್ಪ ಟ್ಯೂನ್ ಆಗೋಣ ಯಾಕಂದರೆ ಫಸ್ಟ್ ಫಿಲಮ್ ನೋಡಿದಾಗ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಬೇಕು ಅಂತ ನನಗನ್ನಿಸ್ತು ಪರ್ಸ್ನಲಾಗಿ ಸೊ ಅದರಿಂದ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಈಗ ಒಂದೊಳ್ಳೆ ಸಬ್ಜೆಕ್ಟ್ ಸಿಕ್ತು ಬ್ಯಾಂಗ್ಲೂರ್ ಬಾಯ್ಸ್ದು ಸೊ ಆ ರೀತಿ ಸ್ಟಾರ್ಟ್ ಮಾಡಿದೆ ಸೊ ಈ 4 ಇಯರ್ಸಲ್ಲಿ ಎಷ್ಟು ಕತೆ ಕೇಳಿದ್ರು ಸಚಿನ್ ಬೆಂಗಳೂರು ಬಾಯ್ಸ್ನ ಒಪ್ಕೊಂಡಿದ್ದಾರೆ ಅಂತ ಅಂದರೆ ಸೊ ಎಷ್ಟು ಕತೆಗಳ ನಂತರ ಇದನ್ನು ಒಪ್ಕೊಂಡ್ರಿ ಲೆಕ್ಕ ಎಲ್ಲ ಇಟ್ಟಿಲ್ಲ ತುಂಬ ಕೇಳಿದ್ರೆ ಸ್ಟಾರ್ಟಿಂಗ್ ಒಂದು 2 ಇಯರ್ಸ್ ಅಂತ ಜಾಸ್ತಿ ಕೇಳಿದೆ ಅದಾದಮೇಲೆ ಏನಾಯಿತು ಇವನು ಮತ್ತೆ ಇಂಡಸ್ಟ್ರಿಗೆ ಬರೋದೇ ಡೌಟು ಅಂತ ಕತೆಗಳು ಬರೋದು ಕಮ್ಮಿ ಆಯಿತು ಸೊ ಇದು ಬಂದಿದೆ ಯಾಕಂದರೆ ರಾಕ್ ಲೈನ್ ಸರಿಂದ ಓಕೆ ರಾಕ್ ಲೈನ್ ಸರ್ ನಮಗೆ ತುಂಬ ಚೆನ್ನಾಗಿ ಪರಿಚಯ ಅಲ್ಲ ಸೊ ಅವ್ರ ಹತ್ರ ಸಜೆಷನ್ಸ್ ತೊಗೊಂತಿದ್ದೆ ನಾನು ಕತೆ ಕೇಳಿದಾಗ ನನಗೇನಾರ ಇಷ್ಟ ಆದರೆ ರಾಕ್ ಲೈನ್ ಸರ್ ಹತ್ರ ಒಂದ್ಸರಿ ಕೂರಿಸ್ತಿದ್ದೆ ಓಕೆ ಅವರು ಸಜೆಷನ್ ತೊಗೊಂಡು ಆಮೇಲೆ ಮುಂದುವರಿತಿದ್ರು ಸೊ ಅವ್ರಿಗೆ ಗೊತ್ತಿತ್ತು ನಾನು ಯಾವ ರೀತಿ ಕತೆ ನೋಡ್ತಾ ಇದ್ದೀನಿ ಅಂತ ಇದು ಅವ್ರಿಗೆ ಹೇಗೋ ಬಂತು ಸೊ ಅವರು ಸಚಿನ್ ನಿನಗೆ ಇದು ಸೆಟ್ ಆಗುತ್ತೆ ಅನ್ಸಿದ್ರೆ ಕೇಳಪ್ಪ ಅಂದರು ರಾಜ್ ಸೂರಿ ಅವ್ರನ್ನ ಕಳಿಸಿ ಕೇಳಿ ಆಮೇಲೆ ನನಗೆ ಇಷ್ಟ ಆಯಿತು ಸೊ ಆ ರೀತಿ ಸ್ಟಾರ್ಟ್ ಆಗಿದ್ದು ಸಬ್ಜೆಕ್ಟ್ ಇದು ಈ 4 ಇಯರ್ಸಲ್ಲಿ ಸಚಿನ್ ಅವ್ರು ಏನೆಲ್ಲ ಎಕ್ಸ್ಟ್ರಾ ವಿಚಾರಗಳನ್ನ ಕಲ್ತ್ಕೊಂಡ್ರು ಇನ್ನು ಎಷ್ಟು ಎಕ್ಸ್ಟ್ರಾ ಪ್ರಿಪೇರ್ ಆದರು ಎಕ್ಸ್ಟ್ರಾ ಪರ್ಫೆಕ್ಟ್ ಆದರು ಅನಿಸುತ್ತೆ ಎಕ್ಸ್ಟ್ರಾ ಪರ್ಫೆಕ್ಟ್ ಅನ್ನೋದಕ್ಕಿಂತ ಬೆಟ್ರ್ ಆಗಿದ್ದೀನಿ ಅಂತ ಅನ್ಬೋದು ಪರ್ಫೆಕ್ಟ್ ಅನ್ನೋದು ನಾನು ಯಾವತ್ತೂ ಹೇಳಲ್ಲ ಸೊ ಯಾಕಂದರೆ ಮನುಷ್ಯ ಯಾವತ್ತೂ ಕಲಿತಾನೇ ಇರಬೇಕು ಸೊ ಪರ್ಫೆಕ್ಷನ್ ಅನ್ನೋದು ಅದು ನಮ್ಮನ್ನು ಸ್ಟ್ಯಾಂಡ್ ಸ್ಟಿಲ್ ಮಾಡ್ಬಿಡುತ್ತೆ ಹೇಗಿರುತ್ತೆ ಒನ್ ಡೇ ಫುಲ್ ದಿನಚರಿ ಸಚಿನ್ ದು ಮಾರ್ನಿಂಗ್ ಟು ಈವ್ನಿಂಗ್ ಜಿಮ್ ವರ್ಕೌಟ್ ಡಾನ್ಸ್ ಏನೆಲ್ಲ ಏನೆಲ್ಲ ಇರುತ್ತೆ ಇತ್ತೀಚಿನ ದಿನಚರಿ ಏನಂದರೆ ಜಿಮ್ ವರ್ಕೌಟ್ ಅದಾದಮೇಲೆ ಒಂದು ಸ್ವಲ್ಪ ಪ್ರಿಪ್ರೇಷನ್ಸ್ ಸಿನಿಮಾದ ಪ್ರಿಪ್ರೇಷನ್ಸು ಆಮೇಲೆ ಟೈಮ್ ಸಿಕ್ಕಾಗ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಬಾಕ್ಸಿಂಗ್ ಮಾಡ್ತೀನಿ ಒಂದು ಸ್ವಲ್ಪ ಅದೇ ಇದೇ ನನ್ನ ಸ್ಟ್ರೆಸ್ ಬಸ್ಟರ್ ಇವಾಗ ಸದ್ಯಕ್ಕೆ ಯಾಕಂದರೆ ಎಲ್ಲೂ ಹೋಗಂಗಿಲ್ವಲ್ಲ ಸೊ ಏನೇ ಕೋಪ ಇದ್ರೂ ಈ ಬ್ಯಾಗ್ ಮೇಲೆ ಹೋಗುತ್ತೆ ಸೊ ಈ ಲಾಕ್ಡೌನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರಿ ಅಂತ ಅನಿಸುತ್ತೆ ಅಲ್ವಾ ನೀವು ಸೊ ಪ್ರಿಪೇರ್ ಆಗೋದಕ್ಕೆ ಸಿನಿಮಾಗೋಸ್ಕರ ಸಿನಿಮಾಗೋಸ್ಕರ ಪ್ರಿಪೇರ್ ಆಗಕ್ಕೆ ಲಾಕ್ಡೌನ್ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡೆ ಯಾಕಂದರೆ ಇದಕ್ಕಿಂತ ಮುಂಚೆ ಓಕೆ ಮಾಡಿದ್ದು ಸಬ್ಜೆಕ್ಟ್ ಅಲ್ಲ ಸೊ ಈ ಟೈಮ್ ನನಗೆ ಪ್ರಿಪ್ರೇಷನ್ಸ್ಗೆ ಅಂತ ಹೇಳ್ಬಾಯ್ತು ಸೊ ಎಷ್ಟು ಪರ್ಸೆಂಟ್ ಕೊಟ್ಕೋತಾರೆ ಸಚಿನ್ಗೆ ಸಚಿನೇ ಕೊಟ್ಕೊಳ್ಳೋದಾದರೆ ಹ್ಯಾಪಿ ಬರ್ತ್ಡೇ ಟೈಮಲ್ಲಿ 10ಗೆ ಎಷ್ಟು ಪರ್ಸೆಂಟ್ ಕೊಟ್ಕೋತಾರೆ ಈಗ 10ಗೆ ಎಷ್ಟು ಪರ್ಸೆಂಟ್ ಕೊಟ್ಕೋತಾರೆ ಇಂಪ್ರೂವ್ ಆಗಿರೋದ್ರಲ್ಲಿ ನನಗೆ ನಾನೇ ಕೊಟ್ಕೊಳ್ಳೋದು ಅದು ನಾನು ಎಷ್ಟು ಸರಿ ಸಿನಿಮಾ ನೋಡಿದ್ಮೇಲೆ ನಾವು ಹೇಳ್ತೀವಿ ಇವಾಗ ಸದ್ಯಕ್ಕೆ ಪ್ರಿಪೇರ್ ಆಗಿರೋದ್ರಲ್ಲಿ ನೀವು ಹೇಳಿ ನಾಲೆಡ್ಜ್ ವೈಸ್ ಅವತ್ತಿಗೆ ಎಂಟರ್ ಆದಾಗ ಪ್ರಾಬಬ್ಲಿ 1 or 2 ಅಲ್ಲಿ ಇತ್ತು ಅನ್ಕೊಬೋದು ಇವತ್ತಿಗೆ ಅಟ್ಲೀಸ್ಟ್ ನನಗೆ ಅನ್ಸೋ ಪ್ರಕಾರ ಒಂದು 4-5 ಓಕೆ ಬೆಂಗಳೂರು ಬಾಯ್ಸ್ ಆಲ್ರೆಡಿ ನಾನು ಆಗಲೇ ಹೇಳ್ದಂಗೆ ಲುಕ್ ನೋಡಿದ್ವಿ ಪೋಸ್ಟರ್ ಎಲ್ಲ ನೋಡಿದ್ವಿ ಒಂದು ಲೈನಲ್ಲಿ ಹೇಳ್ಬೋದಾ ಯಾವ ಥರದ ಸಬ್ಜೆಕ್ಟ್ ಇದು ಬೆಂಗಳೂರು ಬಾಯ್ಸ್ ಟೈಟಲ್ ಹೇಳ್ದಂಗೆ ಬೆಂಗಳೂರು ಬಾಯ್ಸ್ ಬೆಂಗಳೂರಲ್ಲೇ ಎಲ್ಲ ಇರ್ತೀವಿ ಬೆಳಿತೀವಿ ಎಲ್ಲ ಪ್ರಾಪರ್ ಬೆಂಗಳೂರಲ್ಲಿ ಬೆಳೆದಿರೋ ಹುಡುಗರುಗಳು 4 ಜನ ಫ್ರೆಂಡ್ಸ್ ಬೇಸಿಕ್ಲಿ ಅವ್ರ ಲೈಫ್ನ ಹೇಗೆ ಲೀಡ್ ಮಾಡ್ತಾರೆ ಅವ್ರ ಚೈಲ್ಡ್ಹುಡ್ ಫ್ರೆಂಡ್ಸ್
ಅದು ಅವ್ರ ಲೈಫ್ ಹೇಗೆ ಲೀಡ್ ಮಾಡ್ತಾರೆ, ಹೇಗೆ ಹೋಗುತ್ತೆ, ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡ್ಕೊತಾರೆ, ಲೈಫಲ್ಲಿ ಹೆಂಗೆ ಸೆಟ್ಲ್ ಆಗ್ತಾರೆ, ಇದು ಬೇಸಿಕ್ ಸ್ಟೋರಿ ಲೈನ್. ನಾವು ಹ್ಯಾಪಿ ಬರ್ತ್ಡೇ ನೋಡಿದಾಗ ಒಂದು ಮಾಸ್ ಲುಕ್ ಅಲ್ಲಿ ನೋಡಿದ್ವಿ ನಿಮ್ಮನ್ನ. ಇಲ್ಲಿ ಹೇಗಿರುತ್ತೆ ಲುಕ್ ವೈಸ್? ಚಾಕ್ಲೇಟ್ ಬಾಯ್, ಲವ್ ಬಾಯ್, ಮಾಸ್ ಹೀರೋ, ಯಾವ ಥರ? ಮಾಸ್ ಹೀರೋ ಅನ್ನೋದು ನಾನು ಹೇಳಲ್ಲ, ಚಾಕ್ಲೇಟ್ ಬಾಯ್ ಲವರ್ ಬಾಯ್ ಅದನ್ನು ನೀವು ಡಿಸೈಡ್ ಮಾಡಿ. ಈ ಲುಕ್ಕಲ್ಲೇ ಇರ್ತೀನಿ, ಇವಾಗ ಏನು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಈ ಲುಕ್ಕಲ್ಲೇ ಇರ್ತೀನಿ ನಾನು. ಸೊ ಕ್ಯಾರೆಕ್ಟರ್ ಹೇಗಿರುತ್ತೆ ನಿಮ್ಮ ಕ್ಯಾರೆಕ್ಟರ್ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾದಲ್ಲಿ? ನನ್ನ ಕ್ಯಾರೆಕ್ಟರ್ ಬಂದು ಇದನ್ನು ಒಂದು ಲೈನಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ತುಂಬ ವೇರಿಯೇಷನ್ಸ್ ಇದೆ ಈ ಪಾತ್ರಕ್ಕೆ. ಸೊ ಒಂದು ಹುಡುಗಿ ಜೊತೆ ಲವಲ್ಲಿ ಬಿದ್ದಾಗ ಒಂಥರ ಇರ್ತಾನೆ, ಅಂದರೆ ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿ ನೋಡ್ತಾನೆ. ಪ್ರಾಬ್ಲಿ ಒಂದು ಲೈನಲ್ಲಿ ಹೇಳ್ಬೋದು ಅಂದರೆ ಈ ಕ್ಯಾರೆಕ್ಟ್ರ್ ಬಂದು ಅವನೇನು ಇಮಿಡಿಯೇಟಾಗಿ ಮಾಡೋಲ್ಲ, ಯೋಚನೆ ಮಾಡ್ತಾನೆ. ಓಕೆ, ಇದನ್ನು ಇವತ್ತು ನಾನು ಮಾಡಬೇಕು ಅಂದರೆ ಇನ್ನು ಒಂದು ವರ್ಷ ಆದಮೇಲೆ ಅಥವಾ ಎರಡು ವರ್ಷ ಆದಮೇಲೆ ಇದ್ರ ಪ್ರತಿ ಇದು ರಿಸಲ್ಟ್ ಏನು ಬರುತ್ತೆ. ಸೊ ಆ ರೀತಿ ಲಾಂಗ್ ಟರ್ಮ್ ಯೋಚನೆಗಳು ಯೋಚನೆ ಮಾಡಿಕೊಂಡು ಮಾಡ್ತಾನೆ. ಈಗ ಒಂದು ಫಾರ್ ಎಕ್ಸಾಂಪಲ್, ಇವಾಗ ನಾವೊಂದು ಇಂಜಿನಿಯರಿಂಗ್ ಓದ್ತಾ ಇರ್ತೀವಿ, ಕ್ಯಾಂಪಸ್ ಇಂಟರ್ವ್ಯೂ ಬರುತ್ತೆ. ಸೊ ಅಲ್ಲಿ ಒಬ್ಬ 70 ತೆಗ್ದಿರೋನ್ಗೂ 20,000 ಸಂಬಳ ಬರ್ಬೋದು, ಒಂದು 90 ತೆಗ್ದಿರೋನ್ಗೂ 30,000 ಸಂಬಳ ಬರ್ಬೋದು. ಸೊ ಅವ್ನು ಕಲ್ತಿರೋದಕ್ಕೂ ಅವ್ನು ಮಾಡ್ತಾರೋ ಇದಕ್ಕೂ ಸಂಬಂಧನೇ ಇರಲ್ಲ. ಸೊ ಅದರಿಂದ ಅವನೇನು ಮಾಡ್ತಾನೆ, ನಾನು ಓನಾಗೇನೋ ಬೆಳಿಬೇಕು, ಲೈಕ್ ನಾನೇನೋ ಅಚೀವ್ ಮಾಡಬೇಕು ಅನ್ನೋದು ಅವ್ನು ಇರುತ್ತೆ, ಬಟ್ ಅವನಿಗೇನು ಅನ್ನೋದು ಗೊತ್ತಿರಲ್ಲ. ಓಕೆ, ಡ್ಯೂ ಕೋರ್ಸಲ್ಲಿ ಅವ್ನು ರಿಯಲೈಸ್ ಮಾಡ್ಕೊಂಡು. ಸೊ ಟೀಮ್ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟರ್ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸುತ್ತೆ, ಸೊ ನಿಮ್ಮ ಟೀಮ್ ಬಗ್ಗೆ ಹೇಳಿ, ಡೈರೆಕ್ಟರ್, ಪ್ರೊಡ್ಯೂಸರ್ ಯಾರು? ಪ್ರೊಡ್ಯೂಸರ್ ಹೊಸಬ್ರು, ವಿಕ್ರಮ್ ಅಂತ. ಓಕೆ, ಡೈರೆಕ್ಟ್ರ್ ಬಂದು ರಾಜ್ ಸೂರ್ಯ ಅವರು, ಲಂಡನಲ್ಲಿ ಲಂಬೋದರ ಅಂತ ಸಿನಿಮಾ ಮಾಡಿದ್ದಾರೆ ಅವರು. ಹಾಗೆ ನಮ್ಮ ಟೀಮಲ್ಲಿ ಚಂದನ್ ಆಚಾರ್ ಅವರಿದ್ದಾರೆ, ಆಮೇಲೆ ಶ್ರೀ ಮಹಾದೇವ್ ಫ್ರೆಂಡ್ಸ್ ಕ್ಯಾರೆಕ್ಟರ್, ಫ್ರೆಂಡ್ಸ್ ಅಲ್ಲ, ಎಲ್ಲರಿಗೂ ಈಕ್ವಲ್ ಲೀಡೆ ಅಂತಲೇ ಹೇಳ್ಬೋದು. ಸೊ ಚಂದನ್ ಆಚಾರ್, ಶ್ರೀ ಮಹಾದೇವ್, ರೋಹಿತ್ ಅವರು, ನನ್ನ ಪೇರಾಗಿ ವೈನಿಧಿ ಜಗದೀಶ್ ಅವರಿದ್ದಾರೆ. ಸೊ ಇಷ್ಟು ಜನ. ಓಕೆ, ಆ್ಯಂಡ್ ಆಲ್ ಕೇಳಿದ್ವಿ, ಆಲ್ ಓಕೆ, ಆಲ್ ಓಕೆ ಅವ್ರು ಮ್ಯೂಸಿಕ್ ಮಾಡ್ತಾರೆ. ಸೊ ಸಾಂಗ್ಸ್ ರೆಡಿ ಆಗಿದೆ ಅಂತ ಅಂದ್ಕೊಂಡ್ವಿ. ಸೊ ಕೇಳಿದ್ರೆ ಸಾಂಗ್ಸ್ ಹೆಂಗೆ ಬಂದಿದೆ? ಸಾಂಗ್ಸ್ ನನಗಂತೂ ತುಂಬ ಇಷ್ಟ ಆಗಿದೆ. ಹೌದಾ? ಓಕೆ, ಫೈನ್. ಸೊ ಬೆಂಗಳೂರು ಬಾಯ್ಸ್ ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂದರೆ, ಲೈಕ್ ಎಷ್ಟು ದಿನ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ? ಒಂದು 3-4 ಡೇಸ್ ಆಯಿತು. ಓ, ಇದೇ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋವಂಥದ್ದು. ಹೆಂಗಿತ್ತು ಶೂಟಿಂಗ್ ಎಕ್ಸ್ಪೀರಿಯೆನ್ಸ್, ಹೊಸ ಟೀಮ್ ಕಂಪ್ಲೀಟ್? ಅದೇ ನೀವು ಹೇಳ್ದಂಗೆ, ಹೊಸ ಟೀಮ್, ಹೊಸ ಎಕ್ಸ್ಪೀರಿಯೆನ್ಸ್, ಪ್ರಾಬ್ಲಿ ಇದು ಸ್ಟಾರ್ಟ್ ಥರನೇ, ಯಾಕಂದರೆ 4 ವರ್ಷ ಆಗಿರೋದ್ರಿಂದ ಅದನ್ನು ನಾನು ಕಂಟಿನ್ಯೂಟಿ ಅಂತ ಹೇಳೋಕ್ಕಾಗಲ್ಲ. ಇದು ಒಂದು ಹೊಸ ಸ್ಟಾರ್ಟ್ ಬೇಕಾದ್ರೆ, ಯಾಕಂದರೆ ಹೊಸ ಟೀಮ್ ಕೂಡ ನಮ್ಮ ಓನ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋಕ್ಕೂ ಬೇರೆ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಓನ್ ಪ್ರೊಡಕ್ಷನಲ್ಲಿ ಆರಾಮಾಗಿ ಹೋಗ್ತಿದ್ರಾ, ಇಲ್ಲಿ ಕರೆಕ್ಟ್ ಟೈಮ್ಗೆ ಹೋಗ್ತೀರಾ ಅಥವಾ? ಆವಾಗಲೂ ಕರೆಕ್ಟ್ ಟೈಮ್, ಈಗಲೂ ಕರೆಕ್ಟ್ ಟೈಮ್. ಅದರಲ್ಲಿ ಏನಾಗುತ್ತೆ, ಒಬ್ಬ ಆ್ಯಕ್ಟ್ರಾಗಿ ನಾವು ಲೇಟ್ ಮಾಡಿಸಿದ್ರೆ ಇಡೀ ಸೆಟ್ಟವ್ರು ಕಾಯಬೇಕಾಗುತ್ತೆ. ನಾವು ರೆಡಿ ಆಗಿದ್ದು ಅಲ್ಲಿ ಏನೋ ಪ್ರಾಬ್ಲಮ್ ಆದರೆ ಅದು ಪ್ರಾಬ್ಲಮ್ ಇಲ್ಲ, ನಾವು ಒಬ್ಬರೇ ಕಾಯೋದು. ನಮಗೇನು ಕಾಯೋಕ್ಕೂ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನಮಗೆಲ್ಲ ಫೆಸಿಲಿಟೀಸ್ ಇರುತ್ತೆ. ಅವರು ಎಲ್ಲ ರೆಡಿ ಮಾಡಿ ಕಾಯೋದು ಅಂದರೆ ಅದು ನಮ್ಮ ಕಡೆಯಿಂದ ತಪ್ಪಾಗುತ್ತೆ, ಅದನ್ನು ಯಾವತ್ತೂ ಮಾಡೋದು. ಯಾವುದೇ ಸೆಟ್ ಆದರೂ ಕರೆಕ್ಟ್ ಟೈಮ್. ಕರೆಕ್ಟ್ ಟೈಮ್. ಓಕೆ, ಫೈನ್. ಸೊ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ, ನಂಗೆ ಬೇಸಿಕಲಿ ಸಚಿನ್ಗೆ ಬೇಸಿಕಲಿ ಯಾವ ಥರದ ಸಬ್ಜೆಕ್ಟ್ ಇಷ್ಟ ಆಗುತ್ತೆ ಅಂದರೆ, ಲೈಕ್ ಈ ಥರದ್ದೇ ಲವ್ ಸ್ಟೋರಿ ಮಾಡಬೇಕು, ಆ್ಯಕ್ಷನ್ ಸಿನಿಮಾ ಮಾಡಬೇಕು, ಅಥವಾ ಎಲ್ಲ ಥರದ ಕ್ಯಾರೆಕ್ಟರು ಟ್ರೈ ಮಾಡಬೇಕು ಅಂತ ಅನ್ಕೋತೀರಾ? ಎಲ್ಲ ಥರದ್ದು ಟ್ರೈ ಮಾಡಬೇಕು ಅಂತ ಆಸೆ ಇದೆ, ಬಟ್ ನನಗೆ ಇವತ್ತಿಗಿರೋ ಮೈಂಡ್ ಸೆಟ್ಗೆ ರಿಯಲಿಸ್ಟಿಕ್ ಸ್ಟೋರೀಸ್ಗಳು ತುಂಬ ಇಷ್ಟಪಡ್ತೀನಿ. ಸೂಪರ್. ಸೊ ಕಥೆ ಕೇಳುವಾಗ ಅಪ್ಪನ ಜೊತೆಲಿ ಕುತ್ಕೊಂಡು ಕತೆ ಕೇಳ್ತಾರಾ, ಅಥವಾ ನೀವು ಕೇಳಾದ್ಮೇಲೆ ನೀವೊಂದ್ಸಲ ಕೇಳಿ ಅಪ್ಪ ಅಂತ ಕತೆ ಕೇಳಿಸ್ತೀರಾ, ಹೆಂಗೆ? ಕತೆ ನಾನು ಫಸ್ಟ್ ಓಕೆ ಮಾಡ್ತೀನಿ, ಅಂದರೆ ನನಗೆ ಇಷ್ಟ ಆಗಬೇಕು, ಅದಾದಮೇಲೆ ಅವ್ರಿಗೆ ಹೇಳ್ತೀನಿ, ಅವ್ರ ಒಪಿನಿಯನ್ ತೊಗೊಂಬಿಟ್ಟೆ ನಾನು ಮುಂದುವರಿಯೋದು. ಓಕೆ, ಬಟ್ ಕತೆ ಕೇಳ್ತಾರೆ? ಕತೆ ಕೇಳ್ತಾರೆ. ಏನೆಲ್ಲ ಸಜೆಷನ್ಸ್ ಕೊಡ್ತಾರೆ ಒಂದು ಸಿನಿಮಾ ಅಂತ ಕಾಲಿಟ್ಟಾಗ, ನೀವು ಅಪ್ಪನ ಕಡೆಯಿಂದ ಏನು ಸಜೆಷನ್? ಅಪ್ಪ ಅಷ್ಟು ಇನ್ವಾಲ್ವ್ ಆಗಲ್ಲ, ಏನಂದರೆ ನಾನು ಅವ್ರು ಏನು ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲಿ ಅನ್ನೋ ರೀಸನ್ಗೋಸ್ಕರ ಕತೆ ಕೇಳಿಸೋದು. ಓಕೆ, ಫೈನ್. ಸೊ ನೀವು ಹೇಳ್ದಂಗೆ ನಿಮ್ಮ ಎರಡನೇ ಸಿನಿಮಾ, ನೀವು ಕೂಡ ಇಂಡಸ್ಟ್ರಿಗೆ ಹೊಸಬ್ರು. ಸೊ ಸಿನಿಮಾ ಇಂಡಸ್ಟ್ರೀಲಿ ಯಾವುದಾದ್ರೂ ಒಂದು ಡಿಸಿಷನ್ ತೊಗೋಬೇಕು ಅಂತಂದರೆ ಯಾರನ್ನ ಫಸ್ಟ್ ಕೇಳ್ತಾರೆ ಸಚಿನ್? ರಾಕ್ ಲೈನ್ ಸರ್ನೇನ? ರಾಕ್ ಲೈನ್ ಸರ್ನ ಕೇಳ್ತೀನಿ, ಯಶ್ ಅವ್ರನ್ನ ಕೇಳ್ತೀನಿ. ಓ, ನೈಸ್, ಸೂಪರ್. ಮೇಜರ್ ಆಗಿ ಅವರಿಬ್ರೆ. ಸೊ ಯಾರೆಲ್ಲ ಇಂಡಸ್ಟ್ರೀಲಿ ಫ್ರೆಂಡ್ಸ್ ಅಂತ ಅಂದರೆ ಸಚಿನ್ಗೆ? ನನಗೆ ರಾಜವರ್ಧನ್ ತುಂಬ ಕ್ಲೋಸು, ಧನಂಜಯ್ ತುಂಬ ಕ್ಲೋಸು, ನಮ್ಮ ಮದರಂಗಿ ಕೃಷ್ಣ ಅವ್ರು ತುಂಬ ಕ್ಲೋಸು, ಇವರು ಹೀರೋಸಲ್ಲಿ ಇವ್ರು 3 ಜನ ತುಂಬ ಕ್ಲೋಸು. ಸೊ ನಾನು ಕೇಳೋಣ ಅಂತ ಇದೆ, ಸೊ ನಿಮ್ಮ ಟೈಟಲ್ ಪೋಸ್ಟರ್ ರಿಲೀಸ್ ಆಯಿತು, ಅದೇ ಟೈಮಲ್ಲಿ ನಿಖಿಲ್ ಅವರ ಸಿನಿಮಾ ಪೋಸ್ಟರ್ ಟೈಟಲ್ ಕೂಡ ರಿಲೀಸ್ ಆಗಿದ್ದು ನೋಡಿದ್ರಾ? ನಿಮ್ಮ ಫ್ರೆಂಡ ಪರಿಚಯನ ಅಥವಾ ಕಾಲ್ ಮಾಡಿ ವಿಶ್ ಮಾಡೋದು ಆ ಥರದ್ದೆಲ್ಲ ಏನಾದರೂ ಇದೆಯಾ, ಹೆಂಗೆ? ಇಲ್ಲ, ನಿಖಿಲ್ ಅವ್ರು ನನಗೆ ಪರಿಚಯ ಇಲ್ಲ, ಅಂದರೆ ಮುಂಚೆಯಿಂದನೂ ಪರಿಚಯ ಇಲ್ಲ. ಸೊ ಚೆನ್ನಾಗಿದೆ, ನನಗೆ ಅವ್ರ ಪೋಸ್ಟರ್ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಸಿ, ಒಂದೇ ಅಂದರೆ ರಾಜಕೀಯದಿಂದ ಬಂದಿದ್ದೀವಿ ಅಂತ ಎಲ್ಲರೂ ಪರಿಚಯ ಇರಬೇಕು ಅನ್ನೋದೇನಿಲ್ಲ. ಏನಿಲ್ಲ, ಹೌದು. ಸೊ ಏನಂದರೆ
ಅದ್ರ ಬಗ್ಗೆ ಏನಿಲ್ಲ. ನಿಖಿಲ್ ಅವ್ರ ಕರಿಯರ್ ಗ್ರಾಫೇ ಬೇರೆ, ನನ್ನ ಕರಿಯರ್ ಗ್ರಾಫೇ ಬೇರೆ, ಹೋಗ್ತಾರೋ ದಾರಿನೇ ಬೇರೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇಟ್ ವಾಸ್ ಜಸ್ಟ್ ಅ ಕೋಇನ್ಸಿಡೆನ್ಸ್ ಅವತ್ತೇ ಆಗಿದ್ದು ಅಷ್ಟು. ಅನೂಪ್ ಅನೂಪ್ ಫ್ರೆಂಡಾ ಗೊತ್ತಾ? ಇಲ್ಲ, ನನಗೆ ರಾಜಕೀಯದಲ್ಲಿರೋ ಅಂದರೆ ನಮ್ಮ ತಂದೆದಿರು ಯಾರು ರಾಜಕೀಯದಿರೋ ಅವ್ರ ಮಕ್ಕಳುಗಳು ಯಾರೂ ಪರಿಚಯ ಇಲ್ಲ. ಯಾರೂ ಪರಿಚಯ ಇಲ್ಲ. ಓಕೆ ಫೈನ್. ಸೊ ಬೇರೆನೇ ಫ್ರೆಂಡ್ಸ್ ಇದ್ದಾರೆ? ನಾನು ಬೆಳ್ಕೊಂಡು ಬಂದಿದ್ದೇನೆಂದರೆ ನನ್ನ ಕಾಮರ್ಸ್ ಬ್ಯಾಕ್ಗ್ರೌಂಡಲ್ಲಿ ಓದ್ಕೊಂಬಂದು ಸೆಂಟ್ ಜೋಸೆಫ್ಸಲ್ಲಿ. ಸೊ ನನಗೆಲ್ಲ ಆ ಫ್ರೆಂಡ್ಸ್ಗಳೇ ಜಾಸ್ತಿ, ಇವತ್ತಿಗೂ ಇರೋದು ನನಗೆ ಆ ಫ್ರೆಂಡ್ಸ್ಗಳೇ ಜಾಸ್ತಿ. ಇಂಡಸ್ಟ್ರಿಯಲ್ಲಿ ಏನಂದರೆ ಧನಂಜಯ್ ಅವ್ರ ಜಿಮ್ಮಲ್ಲಿ ಪರಿಚಯ, ರಾಜವರ್ಧನ್ ಜಿಮ್ಮಲ್ಲೇ ಪರಿಚಯ, ಮದರಂಗಿ ಕೃಷ್ಣ ಬಂದ್ಬಿಟ್ಟು ನಾವು ಕೆ ಸಿ ಸಿ ಆಡ್ಬೇಕಾದ್ರೆ ಚೆನ್ನಾಗಿ ಪರಿಚಯ. ಸೊ ಅಲ್ಲಿ ಪೂರ್ತಿ ಸುದೀಪ್ ಸರ್ ಟೀಮ್ ನಾವೇನಿದ್ದೀವಿ ಕ್ರಿಕೆಟ್ ಆಡ್ಬೇಕಾದ್ರೆ ನಾವೆಲ್ಲ ತುಂಬ ಕ್ಲೋಸ್ ಆಗಿರ್ತೀವಿ. ಸೊ ಆ ಟೀಮ್ ಪೂರ್ತಿ ನನಗೆ ಕ್ಲೋಸು. ಈ ರೀತಿ ಇಂಡಸ್ಟ್ರಿ ಟಚ್ ಹೊರತು ಅದು ಬಿಟ್ಟು ಇಂಡಸ್ಟ್ರಿಲಿ ನಾನು ವರ್ಕ್ ಮಾಡಿರೋ ಒಂದು ಸಿನಿಮಾ ಆಗಿರೋದ್ರಿಂದ ಅಷ್ಟೊಂದು ಪರಿಚಯ ಇಲ್ಲ. ಎಸ್, ಸಚಿನ್ ನಮ್ಮ ಜೊತೆ ಇದ್ದಾರೆ, ಸಿನಿಮಾ ಜೊತೆಗೆ ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ತಿದ್ದಾರೆ. ಅದರ ಜೊತೆಗೆ ಅವರ ಫಿಟ್ನೆಸ್ ಸೀಕ್ರೆಟ್ ಅನ್ನು ರಿವೀಲ್ ಮಾಡ್ತಾರೆ. ಕ್ಯೂರಿಯಾಸಿಟಿ ಕ್ವೆಶನ್ ಏನಂತಂದ್ರೆ, ಯೂಶಲಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೊಂಡಾಗ ಒಂದು ಚಿಕ್ಕ ವಯಸ್ಸಿಂದ ಒಂದು ಪ್ಯಾಷನ್ ಓಕೆ ಸಿನಿಮಾ ಬಗ್ಗೆ ಇರಬೇಕು, ಇಲ್ಲಾಂದ್ರೆ ಹೋಗ್ತಾ ಹೋಗ್ತಾ ನೋಡ್ತಾ ನೋಡ್ತಾ ಇಷ್ಟ ಆಗಬೇಕು, ಇಲ್ಲ ಯಾರಾದರೂ ಸಿನಿಮಾ ಇಂಡಸ್ಟ್ರಿಯವ್ರು ಇನ್ಸ್ಪೈರ್ ಮಾಡಿರ್ಬೋದು, ಯಾರಾದರೂ ಹೀರೋ ಇಲ್ಲ ಇವ್ರ ಥರ ಇದು ಚೆನ್ನಾಗಿದೆ ಅಂತ. ಸೊ ಸಚಿನ್ಗೆ ಬೇಸಿಕಲಿ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಆಸೆ ಯಾಕೆ, ಹೇಗೆ, ಚಿಕ್ಕ ವಯಸ್ಸಿಂದ ಪ್ಯಾಷನ್ನ ನೋಡ್ತಾ ನೋಡ್ತಾ ಇಷ್ಟ ಆಯ್ತಾ, ಅಥವಾ ಯಾರನ್ನಾದ್ರೂ ನೋಡಿ ಇನ್ಸ್ಪೈರ್ ಆದ್ರ? ಚಿಕ್ಕ ವಯಸ್ಸಿಂದ ಪ್ಯಾಷನ್ ಅಂತೇನಿಲ್ಲ, ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡೋಕೆ ಇಂಟ್ರೆಸ್ಟ್ ಇತ್ತು, ತುಂಬ ಸಿನಿಮಾ ನೋಡ್ತಿದ್ದೆ. ಚಿಕ್ಕ ವಯಸ್ಸಲ್ಲಿ ನನಗೆ ಕ್ರಿಕೆಟ್ ಹುಚ್ಚು ಜಾಸ್ತಿ. ಸೊ ಫೋಕಸ್ ಎಲ್ಲ ಕ್ರಿಕೆಟ್ ಕಡೆ ಇತ್ತು. ಅದಾದಮೇಲೆ ಬೆಳೀತಾ ಬೆಳೀತಾ ಡಿಗ್ರಿಗೆ ಬಂದು ಎಜುಕೇಷನ್ ಕಂಪ್ಲೀಟ್ ಆಗೋ ಟೈಮಲ್ಲಿ ಸಿನಿಮಾ ಕಡೆ ಒಂದು ಸ್ವಲ್ಪ ಒಲವು ಜಾಸ್ತಿ ಆಯಿತು. ಬಟ್ ಮನೇಲಿ ಕೇಳಿ ಕನ್ವಿನ್ಸ್ ಮಾಡೋ ಯೋಚನೆ ಇರಲಿಲ್ಲ. ಓಕೆ. ಒಂದೆರಡು ಸತಿ ಶಿವಣ್ಣ ಅವ್ರನ್ನ ಮೀಟ್ ಮಾಡಿದಾಗ ಮಾಡ್ಬೋದಲ್ಲ ಅಂತ ಅವ್ರು ಒಂದು ಸತಿ ಸಜೆಸ್ಟ್ ಮಾಡಿದ್ರು, ಚೆನ್ನಾಗಿದೆಯಾ, ಚೆನ್ನಾಗಿ ಕಾಣಿಸ್ತೀಯಾ, ಮಾಡ್ಬೋದು ನೋಡು ಅಂತ. ಆಮೇಲಿಂದ ಸುಪ್ತಾರೆ ಅವ್ರನ್ನ ಒಂದು ಫಂಕ್ಷನಲ್ಲಿ ಮೀಟ್ ಆದೆ. ಸೊ ಅವ್ರು ಬಂದು ಅಪ್ಪನ ಹತ್ರ ಮಾತಾಡಿ ಹಂಗೆ ಸ್ಟಾರ್ಟ್ ಆಗಿತ್ತು ಜರ್ನಿ ಅದು. ಬಟ್ ಅಪ್ಪಂಗೆ ಇಷ್ಟ ಇತ್ತು ಸಿನಿಮಾ ಮಾಡೋದ್ರ ಬಗ್ಗೆ, ಅಥವಾ ನೀವು ರಾಜಕೀಯಕ್ಕೆ ಬರ್ಬೇಕಂತೇನಾರು ಅವ್ರಿಗೆ ಇಷ್ಟ ಆಯ್ತಾ? ಅಪ್ಪ ಯಾವತ್ತೂ ನನಗೆ ಫೋರ್ಸ್ ಮಾಡಿಲ್ಲ ಅದು ಮಾಡಬೇಕು ಇದು ಮಾಡಬೇಕು ಅಂತ. ಅವ್ರು ಯಾವತ್ತೂ ನಿನಗೇನು ಅನಿಸುತ್ತೆ ನಿನ್ನ ಮನಸ್ಸಿಂದ ಪೂರ್ತಿ ನೀನೇನು ಏನಕ್ಕೆ ಇನ್ವಾಲ್ವ್ ಆಗಿ ಮಾಡ್ತೀವಿ ಅದನ್ನು ಮಾಡು ಅಂತಾರೆ. ಇವತ್ತವರೆಗೂ ಅವ್ರು ಯಾವುದನ್ನು ಬಂದುಬಿಟ್ಟು ನೀನು ರಾಜಕೀಯನೇ ಮಾಡಬೇಕು ಅಥವಾ ಸಿನಿಮಾನೇ ಮಾಡಬೇಕು ಅಥವಾ ಬಿಸ್ನೆಸ್ನೇ ಮಾಡಬೇಕು ಅಂತ ಯಾವತ್ತೂ ಫೋರ್ಸ್ ಮಾಡಿಲ್ಲ. ಯಾರಾದರೂ ಫೇವ್ರೆಟ್ ಹೀರೋ ಅಂತ ಅಂದರೆ ಇಂಡಸ್ಟ್ರಿಲಿ ಯಾರು ಫೇವ್ರೆಟ್? ಫೇವ್ರೆಟ್ ನನಗೆ ಎಲ್ಲರೂ ತುಂಬ ಇಷ್ಟ, ಬಟ್ ಅಪ್ಪು ಸರ್ ನನಗೆ ಫೇವ್ರೆಟ್. ಓ ನೈಸ್. ಓಕೆ. ಸೊ ಇವಾಗ ನೀವು ಹೇಳಿದ್ರಿ ಯಾವುದು ಫೋರ್ಸ್ ಮಾಡಲ್ಲ ಅಪ್ಪ ಜಾಸ್ತಿ ಅಂತ, ಬಟ್ ಮನೆ ವಾತಾವರಣ ಆಬ್ವಿಯಸ್ಲಿ ಸ್ವಲ್ಪ ರಾಜಕೀಯದೇ ಇರುತ್ತೆ. ಅಪ್ಪ ರಾಜಕೀಯದ ವೆರಿ ಸ್ಟ್ರಾಂಗ್ ಪೊಲಿಟಿಷಿಯನ್. ಬಟ್ ನಿಮಗೆ ಅವತ್ತು ಅನಿಸಿಲ್ವಾ, ನಿಮಗೆ ಅನಿಸಿಲ್ವಾ ನಾನು ಅಲ್ಲಿ ರಾಜಕೀಯ ಎಂಟ್ರಿ ತೊಗೋಬೋದು, ಟ್ರೈ ಮಾಡ್ಬೋದಿತ್ತು ಅಂತ, ನಿಮಗೆ ಅವತ್ತು ಅನಿಸಿಲ್ವ? ಇಲ್ಲ, ರಾಜಕೀಯ ಸಿ ಇಂಡೈರೆಕ್ಟಾಗಿ ನಾವು ರಾಜಕೀಯದಲ್ಲಿ ಇದ್ದೇ ಇರ್ತೀವಿ. ನಾವು ಬೇಕೋ ಬೇಡೋ ಅನ್ನೋ ಪ್ರಶ್ನೆ ಅಲ್ಲ, ಯಾಕಂದರೆ ಈಗ 25 ವರ್ಷದಿಂದ ಅಪ್ಪ ರಾಜಕೀಯದಲ್ಲಿ ಇರೋದ್ರಿಂದ ಅವತ್ತಿಂದ ಇರೋ ಫಾಲೋಯರ್ಸ್ಗೆ ಅವ್ರು ನಮ್ಮನ್ನು ಹಾಗೆ ನೋಡ್ಕೊಂಡು ಬಂದಿರ್ತಾರೆ. ಅವ್ರಿಗೋಸ್ಕರ ನಮ್ಮ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಊರ ಕಡೆ ಹೋಗೋದು, ಅವ್ರ ಜೊತೆ ಮಾತಾಡೋದಾಗಲಿ, ಅಲ್ಲಿರೋ ಪ್ರಾಬ್ಲಮ್ಸ್ಗಳಿಗೆ ಅಟೆಂಡ್ ಮಾಡೋದಾಗಲಿ, ಅದೆಲ್ಲ ಮಾಡಲೇಬೇಕಾಗುತ್ತೆ, ಯಾಕಂದರೆ ಅದು ನಮ್ಮ ಕರ್ತವ್ಯ ಕೂಡ. ಸೊ ಆ ರೀತಿ ನನಗೆ ಇನ್ವಾಲ್ವ್ಮೆಂಟ್ ಯಾವಾಗಲೂ ಇದೆ. ಬಟ್ ಪರ್ಸ್ನಲಾಗಿ ನಾನು ಅಲ್ಲಿ ರಾಜಕೀಯಕ್ಕೆ ಬಂದು ನಿಲ್ಲಬೇಕು ಅದು ಇದು ಅದೆಲ್ಲ ನನಗೆ ಆ ಯೋಚನೆಗಳಿಲ್ಲ. ಆಲ್ರೆಡಿ ಒಂದಷ್ಟು ಗ್ಯಾಪ್ ಆದಮೇಲೆ ಮತ್ತೆ ಸಿನಿಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋವಂಥದ್ದು, ಈಗ ಹೊಸ ಸಿನಿಮಾ ಬ್ಯಾಂಗ್ಳೂರ್ ಬಾಯ್ಸ್ ಒಪ್ಕೊಂಡಿರೋವಂಥದ್ದು, ಸೊ ಇನ್ನೂ ಯಾವುದಾದ್ರೂ ಕತೆ ಕೇಳಿ? ಇನ್ನೊಂದೆರಡು ಕತೆಗಳು ರೆಡಿ ಇದೆ ಈ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ. ಅದಕ್ಕಿಂತ ಮುಂಚೆ ಏನಾಯಿತು, ನಮಗೊಂದು ಆಪರ್ಚುನಿಟಿ ಸಿಕ್ತು ಕತೆಗಳನ್ನ ಡಿಸ್ಕಸ್ ಮಾಡೋಕ್ಕೆ, ನಮಗಿರೋ ಐಡಿಯಾಗಳನ್ನ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿಕೊಂಡು ಎಲ್ಲ ಕತೆ ಬಿಲ್ಡ್ ಮಾಡಿಸೋದಕ್ಕೆ. ಸೊ ಅದೆಲ್ಲ ರೆಡಿ ಆಗ್ತಾ ಇದೆ. ಇನ್ನೊಂದು ಕತೆ ಸದ್ಯದಲ್ಲೇ ಇದಾಗುತ್ತೆ. ಇಷ್ಟೊತ್ತು ಒಂದಷ್ಟು ವರ್ಕೌಟ್ ಮಾಡಿದ್ದನ್ನು ನೋಡಿದ್ವಿ, ಆಬ್ವಿಯಸ್ಲಿ ಫಿಟ್ ಆ್ಯಂಡ್ ಫೈನ್ ಆಗಿ ಕಾಣಿಸ್ತಾ ಇದ್ದೀರಾ. ಸೊ ಹೇಳಿ, ಜಿಮ್ಮಲ್ಲಿ ಎಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ ಸಚಿನ್? ಜಿಮ್ಮಲ್ಲಿ ಯೂಶಲಿ 1 hour ವೆಯ್ಟ್ಸು, ಕಾರ್ಡಿಯೋ ಕಾರ್ಡಿಯೋ ಅಂದಾಗ ಇಲ್ಲಿ ಬಂದ್ಬಿಡ್ತೀನಿ. ಆ್ಯಪ್ಸು ವೆಯ್ಟ್ಸ್ಗೆ ನಮ್ಮ ಸೀನು ಮಾಸ್ಟರ್ ಜಿಮ್. ಓ, ಅಲ್ಲಿ ಶ್ರೀನಿವಾಸ್ ಮಾಸ್ಟರ್. ಓಕೆ. ಅವ್ರ ಜೊತೆ ವರ್ಕೌಟ್ ಮಾಡ್ತೀನಿ. ಸೊ ಯಾವುದು ಫೇವ್ರೆಟ್, ಇದು ಜಾಸ್ತಿ ಫೇವ್ರೆಟ್ ವರ್ಕೌಟ? ಎಲ್ಲ ಫೇವ್ರೆಟೇ, ಬಟ್ ಇವಾಗ ಇದು ಹೊಸದಾಗಿ ಕಲಿತಾ ಇರೋದ್ರಿಂದ ಇದೊಂದು ಸ್ವಲ್ಪ ಜೋಶ್ ಜಾಸ್ತಿ ಇದೆ. ಜೋಶ್ ಜಾಸ್ತಿ ಇದೆ. ಸೊ ಹೆಂಗೆ ಲೈಕ್ ಈಗ ಸಿನಿಮಾಗೆ ಬರಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ಈ ವರ್ಕೌಟು, ಫಿಟ್ನೆಸ್ಸು ಎಲ್ಲನ, ಅಥವಾ ಮೊದಲಿಂದನೂ ಫಿಟ್ನೆಸ್ ಫ್ರೀಕ್ ಸಚಿನ್? ಫಿಟ್ನೆಸ್ ಫ್ರೀಕ್ ಅನ್ನೋದೇನಿಲ್ಲ, ನಾರ್ಮಲಾಗಿ ಫಿಟ್ ಆಗಿದೆ, ಯಾಕಂದರೆ ಚಿಕ್ಕ ವಯಸ್ಸಿನ ಕ್ರಿಕೆಟ್ ಆಡ್ಕೊಂಡು ಬಂದಿದ್ದರಿಂದ ನಾರ್ಮಲ್ ಫಿಟ್ನೆಸ್ ಅನ್ನೋದಿತ್ತು. ಜಿಮ್ ಅಂತ ಶುರು ಮಾಡಿ ನಾನು ಸಿನಿಮಾಗೋಸ್ಕರನೇ. ಓಕೆ. ಅದಾದಮೇಲೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಾಡಿ ಶೇಪಲ್ಲಿ ಇರಲಿ ಅಂತ. ನಾರ್ಮಲ್ ಫಿಟ್ ಆಗಿದ್ರೆ ಏನಾಗುತ್ತೆ, ಅದೊಂದು ಶೇಪ್ ಬೇರೆ, ಸಿನಿಮಾಗೆ ಬೇಕಾಗಿರೋ ಶೇಪ್ ಬೇರೆ ಒಂದು ಸ್ವಲ್ಪ. ಅದರಿಂದ ಜಿಮ್ಮು ಒಂದು ಸ್ವಲ್ಪ ಪ್ರಾಮಿನೆನ್ಸ್ ಕೊಟ್ಟೆ. ಸಿಕ್ಸ್ ಪ್ಯಾಕ್, 8 ಪ್ಯಾಕ್ಸ್ ಅಷ್ಟು ಅದೆಲ್ಲ ಇಷ್ಟ ಇಲ್ಲ?
ಸಿಕ್ಸ್ ಪ್ಯಾಕ್ ಅದೆಲ್ಲ ಅಷ್ಟು ಇಷ್ಟ ಇಲ್ಲ, ನಾರ್ಮಲಾಗಿ ಫಿಟ್ಟಾಗಿ ಈ ಪಕ್ಕದ ಮನೆ ಹುಡುಗನ ಥರ ಕಾಣಿಸ್ಬೇಕು, ಯಾಕಂದರೆ ನಮ್ಮ ಆಡಿಯನ್ಸಿಗೆ ರಿಲೇಟಬಲ್ ಆಗಿರಬೇಕು. ಸೊ ನಾವು ಮಾಡೋ ಸಬ್ಜೆಕ್ಟಿಗೆ ಯಾವ್ದು ಸೆಟ್ ಆಗುತ್ತೆ, ಇವಾಗ ಯಾವುದೋ ಒಂದು ಸಬ್ಜೆಕ್ಟ್ ಬಂದು ಸಿಕ್ಸ್ ಪ್ಯಾಕ್ ಬೇಕು ಅಂದಾಗ ಅದಕ್ಕೆ ಮಾಡೋ ರಿಕ್ವೈರ್ ಮಾಡಲೇಬೇಕಾಗತ್ತೆ. ಈಗ ಸಬ್ಜೆಕ್ಟ್ ಅದಕ್ಕೆ ರಿಕ್ವೈರ್ಮೆಂಟ್ ಇಲ್ಲ ಅಂದಾಗ ಸುಮ್ಮನೆ ಮಾಡಿ ಏನು ಉಪಯೋಗ ಇರೋದು. ಸೊ ಏನು ಫುಡ್ ಹ್ಯಾಬಿಟ್ ಸಚಿನ್ ಅವ್ರಿಗೆ, ತುಂಬ ಸ್ಟ್ರಿಕ್ಟ್ ಡಯೆಟ್ ಅಥವಾ ನಾರ್ಮಲ್ ಡಯೆಟ್ ಹೆಂಗೆ ಮಿಕ್ಸ್ಚರ್ ಚೀಟ್ ಮಾಡ್ತಾರೆ, ಡಯಟು ಮಾಡ್ತಾರೆ? ಡಯಟು ಮಾಡ್ತೇನೆ. ಏನಿರುತ್ತೆ ಫುಡ್ ಹ್ಯಾಬಿಟ್, ಏನು ತಗೋತೀರಾ ಫುಡ್? ಯೂಶ್ವಲಿ ವೆಜಿಟೇಬಲ್ಸಲ್ಲಿ ಇರ್ತೀನಿ, ವೆಜಿಟೇಬಲ್ಸ್, ಫ್ರೂಟ್ಸ್, ಬಾಯ್ಲ್ ಚಿಕನ್ ಇಷ್ಟರಲ್ಲೇ ಇರ್ತೀನಿ, ಎಂಟೈರ್ ಡೇ ಇಷ್ಟರಲ್ಲೇ ಸ್ಪ್ರೆಡ್ ಆಗಿರುತ್ತೆ. ಬೇಕಾದಾಗ ಚೀಟ್ ಮಾಡಿದಾಗ ನಮ್ಮ ಮಾಮೂಲಿ ನಮ್ಮ ಕೋಳಿ ನಾಟಿ ಕೋಳಿ ಸಾರು, ಬಿರಿಯಾನಿ, ಮುದ್ದೆ ಇವೆಲ್ಲ. ಸೊ ಈ ಶೂಟಿಂಗ್ ಟೈಮಲ್ಲೂ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಾ ವರ್ಕೌಟು ಜಿಮ್ ಎಲ್ಲ, ಅಥವಾ ಕೆಲವರೆಲ್ಲ ಶೂಟಿಂಗ್ ಸ್ಪಾಟಲ್ಲೇ ಒಂದು ಸ್ವಲ್ಪ ಹೊತ್ತು ಒಂದಷ್ಟು ಸೀಕ್ವೆನ್ಸಿಗೆ ಮುಂಚೆನೇ ವರ್ಕೌಟ್ ಮಾಡಿ? ಆ ಥರ ಫೈಟ್ಸ್ ಇದ್ದಾಗ ಸ್ಪಾಟಲ್ಲೇ ಒಂಚೂರು ಡಿಪ್ಸು, ವೆಯ್ಟ್ಸ್ ತಂದ್ಬಿಟ್ಟು ಒಂದು ಸ್ವಲ್ಪ ವೆಯ್ಟ್ಸು, ಆ ಶಾರ್ಟಿಗೆ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅಂತ ಅದು ಮಾಡ್ತೀವಿ. ಇಲ್ಲ ನಾನು ನಾರ್ಮಲ್ಲಾಗಿ ಜಿಮ್ ಅಂದರೆ ಶೂಟ್ಗೆ ಹೋಗೋಕ್ಕಿಂತ ಮುಂಚೆ ವರ್ಕೌಟ್ ಮಾಡ್ತೀನಿ, ಇಲ್ಲ ಅಂದರೆ ಬೆಳಿಗ್ಗೆ ಆಗಿಲ್ಲ ಅಂದರೆ ಸಂಜೆ ಪ್ಯಾಕಪ್ ಆದಮೇಲೆ ಬಂದು ಮಾಡ್ತೀನಿ. ಯಾವತ್ತೂ ಮಿಸ್ಸೇ ಮಾಡಿಲ್ಲ ಜಿಮ್ ಅನ್ನೋ ಥರ ಇಲ್ಲ? ಆ ಥರ ಏನಿಲ್ಲ, ಅವಾಗವಾಗ ಮಿಸ್ ಮಾಡ್ತೀನಿ. ನನಗೆ ಯಾವಾಗ ತೀರಾ ಫ್ರಸ್ಟ್ರೇಟ್ ಆದಾಗ ಒಂದಿನ ಬ್ರೇಕ್ ಮಾಡ್ಬಿಡ್ತೀನಿ, ಮೊನ್ನೆ ಅದು ಆಗಿದೆ ಅಂತ ಅನ್ನಿಸ್ದಾಗ ಬ್ರೇಕ್ ಮಾಡ್ತೀನಿ, ಇಲ್ಲಾಂದರೆ ರಿಫ್ರೆಶ್ಮೆಂಟ್ ಬರಲ್ಲ, ಮತ್ತೆ ಹೋಗ್ಬೇಕು ಅಂತ ಅನ್ಸಲ್ಲ. ಯಾರು ನಿಮ್ಮ ಫಿಟ್ನೆಸ್ ಅಂದರೆ ಲೈಕ್ ಇವಾಗ ಯೂಶ್ವಲಿ ಹೇಳ್ತಾರೆ ವರ್ಕೌಟ್ ಮಾಡ್ಬೇಕಂತಂದ್ರೆ ಯಾರಾದರೂ ಒಂದು ಒಳ್ಳೆ ಪಾರ್ಟ್ನರ್ ಇರಬೇಕು ವರ್ಕೌಟ್ ಮಾಡುವಾಗ ಅಂತ, ಸೊ ಹಂಗೇನಾದ್ರು ಸಚಿನ್ಗೆ ವರ್ಕೌಟ್ ಪಾರ್ಟ್ನರ್ ಅಂತ ಯಾರಾದರೂ ಇದೆ? ವರ್ಕೌಟ್ ಪಾರ್ಟ್ನರ್ ಅಂತೇನಿಲ್ಲ, ಇವಾಗ ಟ್ರೈನರ್ಸೇ ಇರ್ತಾರಲ್ಲ, ಈಗ ಸಿನಿಮಾ ಮಾಸ್ಟರ್ ಮಾಡ್ಬೇಕಾದ್ರೆ ಅವ್ರ ಪಕ್ಕದಲ್ಲೇ ಇರ್ತಾರೆ, ಇಲ್ಲಿದ್ದಾಗ ರಮೇಶ್ ಸರ್ ಇರ್ತಾರೆ, ಸೊ ಅವ್ರುಗಳೇ ಪಾರ್ಟ್ನರ್ಸ್ ಅನ್ಬೋದು. ಇಂಡಸ್ಟ್ರಿಯಲ್ಲಿ ಯಾರಾದರೂ ಫಿಟ್ನೆಸ್ ವಿಷಯದಲ್ಲಿ ಇನ್ಸ್ಪೈರ್ ಮಾಡೋರಿದ್ದಾರಾ? ಧನು ತನಂಜಯ್. ಓ ಎಸ್, ಯಾಕಂದರೆ ನೋಡ್ತಾನೆ ಇರ್ತೀವಲ್ಲ ಜೊತೆಲಿ ವರ್ಕ್ ಮಾಡ್ಬೇಕಾದ್ರೆ, ವರ್ಕೌಟ್ ಮಾಡೋ ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡೋದ್ರಿಂದ ಧನು ತುಂಬ ಇನ್ಸ್ಪೈರ್ ಮಾಡ್ತದೆ. ಓಕೆ, ಒಂದು ಸಿಂಪಲ್ ಆಗಿರೋ ಫಿಟ್ನೆಸ್ ಟಿಪ್ ಎಲ್ರಿಗೂ ಸಚಿನ್ ಕಡೆಯಿಂದ ಹೇಳೋದಾದ್ರೆ? ನನ್ನ ಪ್ರಕಾರ ಫಿಟ್ನೆಸ್ ಅಂದರೆ ನಾವು ನಮ್ಮ ಬಾಡಿನ ಮ್ಯಾನೇಜ್ ಮಾಡೋದು, ನಾವು ಅದನ್ನು ಏನು ಎಂಜಾಯ್ ಮಾಡ್ತೀವಿ. ಆಗ ಒಬ್ಬೊಬ್ಬರು ಬ್ಯಾಡ್ಮಿಂಟನ್ ಎಂಜಾಯ್ ಮಾಡ್ತಾರೆ, ಒಬ್ಬೊಬ್ಬರು ರನ್ನಿಂಗ್ ಎಂಜಾಯ್ ಮಾಡ್ತಾರೆ, ಒಬ್ಬೊಬ್ಬರು ಜಿಮ್ಮಿಂಗ್ ಎಂಜಾಯ್ ಮಾಡ್ತಾರೆ. ಸೊ ಅವ್ರು ಏನು ಎಂಜಾಯ್ ಮಾಡ್ತಾರೆ ಅದು ಮಾಡಿದ್ರೆ ಅದು ಖುಷಿನೂ ಸಿಗುತ್ತೆ, ಪ್ಲಸ್ ಬಾಡಿನೂ ಫಿಟ್ ಆಗಿರುತ್ತೆ. ನನ್ನ ಪ್ರಕಾರ ಅದು ಕಷ್ಟಪಟ್ಟು ಮಾಡೋದು ಬೇಡ, ಇಷ್ಟಪಟ್ಟು ಮಾಡಬೇಕು ಅಷ್ಟೇ. ಪೋಸ್ಟರ್ ನೋಡಿ, ಟೈಟಲ್ ನೋಡಿ, ಯಾರೆಲ್ಲ ಫ್ರೆಂಡ್ಸ್, ಇಂಡಸ್ಟ್ರಿ ಫ್ರೆಂಡ್ಸ್ ಯಾರಾದರೂ ಕಾಲ್ ಮಾಡಿ ವಿಶ್ ಮಾಡಿ ಏನು ಹೇಳಿದ್ರು, ನಿಮಗೇನು ಸಿಕ್ತು ರೆಸ್ಪಾನ್ಸು? ಎಲ್ಲ ಖುಷಿಪಟ್ಟರು, ಎಲ್ಲ ಫ್ರೆಶ್ ಆಗಿದೆ, ತುಂಬ ಡಿಫ್ರೆಂಟ್ ಆಗಿದೆ, ಆ ಲುಕ್ಕಿಗೂ ಈ ಲುಕ್ಕಿಗೂ ತುಂಬ ಡಿಫ್ರೆನ್ಸ್ ಇದೆ. ಆ ಮೆಚುರಿಟಿ ಅಂತ ಒಂದು ಫೇಸಲ್ಲಿ ಒಂದು ಸ್ವಲ್ಪ ಮೆಚುರಿಟಿ ಕಾಣಿಸ್ತಿದೆ, ಅವತ್ತಿಗೆ ಒಂದು ಸ್ವಲ್ಪ ಹೆಂಗಾಗಿ ಅಂದರೆ ಕಂಪ್ಯಾರಿಟಿವ್ಲಿ ಅಲ್ಲ, ಒಂದು 4 ಇಯರ್ಸ್ ಗ್ಯಾಪ್ ಏನೇ ಆದರೂ ಕಾಣಿಸುತ್ತೆ. ಅಪ್ಪ ಏನಂದ್ರು ಈ ಲುಕ್, ಈ ಪೋಸ್ಟರ್, ಈ ಟೈಟಲ್ ಇದೆಲ್ಲ ಮನೇಲಿ ಆ್ಯಕ್ಚುಲಿ ಇದೇ ಇಷ್ಟಪಡ್ತಾರೆ, ಇಷ್ಟಪಡ್ತಾರೆ. ಯಾಕಂದರೆ ನಾನು ನಾರ್ಮಲ್ ಆಗಿರೋದು ನಾನೊಂದು ಸ್ವಲ್ಪ ಸಾಫ್ಟು. ಹೌದಾ? ಸೊ ನನಗೆ ರಗಡ್ ಅನ್ನೋದು ಅದು ಒಳಗಡೆಯಿಂದ ಬಂದಿದ್ದಲ್ಲ, ಅದು ಆ ಟೈಮಲ್ಲಿ ಕಷ್ಟಪಟ್ಟು ಮಾಡಿದ್ದು ಅನ್ಬೋದು. ಓಕೆ, ಹೌದಾ? ಇದೊಂದು ಸ್ವಲ್ಪ ನ್ಯಾಚುರಲ್ ಆಗಿ ಬರುತ್ತೆ. ಯಾವ್ದು ತುಂಬ ಇಷ್ಟ, ಡಾನ್ಸ್ ಫೈಟ್ ಅಥವಾ ಯಾವ್ದು ಸ್ವಲ್ಪ ಕಷ್ಟ? ಫೈಟ್ ಇಷ್ಟ. ಫೈಟ್ ಇಷ್ಟ. ಓಕೆ, ಡಾನ್ಸ್ ಸ್ವಲ್ಪ ಕಷ್ಟ? ಡಾನ್ಸ್ ಕಷ್ಟ ಅನ್ನೋದಕ್ಕಿಂತ ಓಕೆ. ಓಕೆ ಓಕೆ, ಫೈನ್. ಸೊ ಸಿನಿಮಾಗೆ ಆಲ್ರೆಡಿ ಕಮ್ ಬ್ಯಾಕ್ ಮಾಡಿದ್ದೀರಾ, ಸೊ ಏನೆಲ್ಲ ಡ್ರೀಮ್ಸ್ ಇದೆ, ಯಾವುದಾದ್ರೂ ಇನ್ ಫ್ಯೂಚರ್ ಇಂಥ ಡೈರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಇಷ್ಟ ಇರೋದಾದ್ರೆ ಯಾವ ಥರ, ಯಾವ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟ ಇದೆ ಇನ್ ಫ್ಯೂಚರ್? ನಿಮ್ಮ ಫೇವ್ರೆಟ್ ಡೈರೆಕ್ಟರ್ ಇಂಥವ್ರ ಹತ್ರ? ನನಗೆ ಸೂರಿ ಸರ್ ತುಂಬ ಇಷ್ಟ. ಓ ನೈಸ್. ಓಕೆ, ಆಮೇಲೆ? ಯಾಕಂದರೆ ಸೂರಿ ಸರು ಜಿಮ್ಮಲ್ಲಿ ಪರಿಚಯ, ನನಗೆ ಸಿನಿಮಾ ಮಾಸ್ಟರ್ ಜಿಮ್ಮಲ್ಲಿ ಪರಿಚಯ ಆಗಿದ್ದು. ಸೊ ಅವ್ರ ಜೊತೆ ಟ್ರಾವೆಲ್ ಮಾಡಬೇಕು ಅಂದರೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಕಾನ್ವರ್ಸೇಷನ್ಸ್ ಎಲ್ಲ, ಅವ್ರ ಥಿಂಕಿಂಗ್ ಪ್ರೊಸೆಸ್ ಇದೆಯಲ್ಲ, ನ್ಯಾಚುರಲ್ ಸಬ್ಜೆಕ್ಟ್ಸ್ ಅದೆಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗೆ ಎಲ್ಲ ಡೈರೆಕ್ಟ್ರ್ ಜೊತೆ ವರ್ಕ್ ಮಾಡೋಕ್ಕೂ ಇಷ್ಟ, ಅದೇನು ಒಬ್ಬರು ಅವರು ಇವರು ಅಂತಲ್ಲ, ಬೇಸಿಕಲಿ ಕತೆ ಇಷ್ಟ ಆಗಬೇಕು. ಸೂಪರ್. ಸೊ ಎನಿವೇಸ್, ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ, ಸೊ ಆಲ್ ದ ವೆರಿ ಬೆಸ್ಟ್ ಸಿನಿಮಾ ಕಂಪ್ಲೀಟ್ ಆಗಲಿ, ಮತ್ತೆ ಸಿನಿಮಾ ರಿಲೀಸ್ ಟೈಮ್ಗೆ ಕೂತ್ಕೊಂಡು ಸಿನಿಮಾ ಬಗ್ಗೆ ಇನ್ನೂ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಸೊ ಇವಾಗ ಅವ್ರು ಆ್ಯಕ್ಚುಲಿ ರೆಡಿ ಇಲ್ಲ ತುಂಬ ವಿಚಾರಗಳನ್ನು ಸಿನಿಮಾ ಬಗ್ಗೆ ರಿವೀಲ್ ಮಾಡೋದಕ್ಕೆ. ಸೊ ಸಾಂಗ್ ನಾನು ಆಗಲೇ ಹೇಳ್ದಂಗೆ ಒಂದೆರಡು ಲೈನು ಸಚಿನ್ ಬಾಯಲ್ಲಿ, ಆ ಸಾಂಗ್ ಕೇಳ್ಬೋದಾ? ಹೋಗುಮೆ ಹೋಗುಮೆ ಎಲ್ಲರ ಒಂದಪ್ಪ ಕದ್ದು ಹೋಗುಮೆ. ಒಂದಷ್ಟು ಗ್ಯಾಪ್ ಆದಮೇಲೆ ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡಿದ್ದೀರಾ, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ, ನಿಮ್ಮ ಇಂಡಸ್ಟ್ರಿ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿರೋದಕ್ಕೆ, ಆ್ಯಂಡ್ ನಿಮ್ಮ ಫಾಲೋವರ್ಸ್ಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲ ಸಪೋರ್ಟ್ ಮಾಡ್ತಾರವ್ರಿಗೆ ಥ್ಯಾಂಕ್ ಯು, ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ತುಂಬ ಗ್ಯಾಪ್ ಆಗಿದ್ದರಿಂದ ಸಡನ್ನಾಗಿ ಈ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲ ತುಂಬ ಖುಷಿಯಾಗಿ ವೆಲ್ಕಮ್ ಮಾಡಿದ್ರು ನಿನ್ನ ಯಾಕಂದರೆ ಡೇ 1 ಇಂದ ನನ್ನ ಸಿನಿಮಾ ಮುಗಿಸ್ಕೊಂಡು ಬಂದಾಗಿಂದನೂ ಒಂದು ಪ್ರಶ್ನೆ ಎಲ್ಲರೂ ಕೇಳ್ತಿದ್ರು.
ಯಾಕೆ ಮತ್ತೆ ಮಾಡ್ತಿಲ್ಲ, ಯಾಕೆ ಮತ್ತೆ ಮಾಡ್ತಿಲ್ಲ, ಒಂದೇ ಸಿನಿಮಾಗೆ ಯಾಕೆ ನಿಲ್ಲಿಸ್ಬಿಟ್ಟೆ ಅಂತ ಎಲ್ಲ ಕೇಳ್ತಿದ್ರು. ನಾನು ಮಾಡ್ತೀನಿ ಅಂತಲೇ ಬಂದೆ, ಯಾವಾಗ ಮಾಡ್ತೀನಿ ಅಂತ ಯಾರಿಗೂ ಹೇಳಿರಲಿಲ್ಲ. ಸೊ ಇವಾಗ ಬಂದಿದ್ದರಿಂದ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ, ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಮ್ ಬ್ಯಾಕ್ ಆದಮೇಲೆ ಫಸ್ಟ್ ಇಂಟರ್ವ್ಯೂ ನಮ್ಮ ಟಿ ವಿ ಫೈವ್ ಕೊಟ್ಟಿರೋದು, ನಮ್ಮ ಜೊತೆ ಮಾತಾಡಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾ ರಿಲೀಸ್ ಟೈಮಲ್ಲಿ ಇನ್ನೊಂದಷ್ಟು ವಿಷಯಗಳನ್ನ ಮಾತಾಡೋಣ. ಥ್ಯಾಂಕ್ ಯು ನನ್ನ ಜೊತೆ ಇವತ್ತು ಇಂಟರ್ವ್ಯೂ ಮಾಡಿದ್ದಕ್ಕೆ. ನಿಮ್ಮ ಜೊತೆನೂ ಮಾತಾಡಿ ತುಂಬ ಖುಷಿ ಆಯಿತು. ಟಿ ವಿ ಫೈವ್ ವ್ಯೂವರ್ಸ್ಗೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ನೋಡಿದ್ರಲ್ಲ, ಒಂದಷ್ಟು ಗ್ಯಾಪ್ ಆದಮೇಲೆ ಸಚಿನ್ ಸ್ಯಾಂಡಲ್ವುಡ್ಗೆ ರೀ ಎಂಟ್ರಿ ಕೊಡ್ತಿದ್ದಾರೆ. ಬೆಂಗಳೂರು ಬಾಯ್ಸ್ ಸಿನಿಮಾ ಮೂಲಕ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಅವರ ಹೊಸ ವೆಂಚರ್ಗೆ ನಾವು ಕೂಡ ಆಲ್ ದಿ ವೆರಿ ಬೆಸ್ಟ್ ಹೇಳೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿ ವಿ ಫೈವ್. ಇದು ವಾಸ್ತವದ ಪ್ರತಿ.